ಪ್ರತಿಭಟನೆ ಮಾಡ್ತಿದ್ದೀರಿ, ನಿಮ್ ಜೊತೆಗೆ ನಾನು ಒಬ್ಬ ಅಂತ ತಿಳ್ಕೊಂಡಿದ್ದೇನೆ. ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದಿಷ್ಟೇ. ಇಲ್ಲಿ ತಹಶೀಲ್ದಾರ್ ಬಂದಿದ್ದಾರೆ, ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಬಹುಶಃ ನೀವು ವನ್ಯಜೀವಿ ಇಲಾಖೆಯವ್ರಿಗೆ ಕೋರ್ಕೊಂಡಿದ್ದೀರಿ ಅಥವಾ ಗಣಿಯವ್ರಿಗೆ ಕೋರ್ಕೊಂಡಿದ್ದೀರಿ, ಅವ್ರು ಬಂದಿಲ್ಲ. ಅವರು ಬರ್ತಾರೆ ಅಂತ ನೀವು ಒಂದು ದಿವಸ ಕಾದ್ರೂ ನಮ್ದೇನು ತೊಂದರೆ ಇಲ್ಲ, ತೀರ್ಮಾನ ನೀವೇ ತಗೊಳ್ಳಿ. ನಾನು ಯಾಕೆ ಈ ಮಾತನ್ನು ನಿಮ್ಮ ಹತ್ರ ಆಡ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಗ್ರಾಮ ಪಂಚಾಯತಿನ ಮುಂದೆ ನಾವು ಪ್ರತಿಭಟನೆ ಮಾಡುವುದಾದರೆ ನಮಗೆ ಗ್ರಾಮ ಪಂಚಾಯತಿಯಿಂದ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವ ಜವಾಬ್ದಾರಿ ಮತ್ತು ಗ್ರಾಮ ಪಂಚಾಯತಿನ ಅಧಿಕಾರ ವ್ಯಾಪ್ತಿಗೆ ಬರ್ತದೆ. ಇವತ್ತು ಗ್ರಾಮ ಪಂಚಾಯತಿಯಿಂದ ಏನು ತೊಂದರೆ ಆಗಿದೆ ಅಂತ ನೀವು ಹೇಳ್ತೀರಿ, ಅದು ಫಿಶ್ ಮಿಲ್ಲಿಗೆ ಪರವಾನಗಿ ಕೊಟ್ಟಿದ್ದಾರೆ ಅನ್ನೋಂಥದ್ದು ಒಂದೇ ಪ್ರಶ್ನೆ ಪಂಚಾಯತ್ನವರು. ಬಹುಶಃ ಅದು ಜೂನ್ ತಿಂಗಳು 25 ತಾರೀಕು ಕೊಟ್ಟಿದ್ದಾರೆ. ನಾನು ಈಗಾಗಲೇ ತಮ್ಮ ಹತ್ರ ಹೇಳಿದೆ ಮತ್ತು ಎಲ್ಲ ಸದಸ್ಯರ ಹತ್ರ ಮಾತಾಡಿದೆ. ನಾ ತಿಳ್ಕೊಂಡ ಹಾಗೆ ಈ ಗ್ರಾಮ ಪಂಚಾಯತಿನ ಯಾವ ಒಬ್ಬ ಸದಸ್ಯನು ಅಧ್ಯಕ್ಷ ಸಹಿತ ಈ ಉದ್ಯಮಿಗಳ ಪರವಾಗಿಲ್ಲ, ನಿಮ್ಮ ಪರವಾಗಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಈಗಾಗಲೇ ಬಂದಿದೆ. ಯಾರೂ ಕೂಡ ನಿಮ್ಮ ವಿರುದ್ಧವಾಗಿ ಮಾತಾಡೋದಿಲ್ಲ, ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡೋದಿಲ್ಲ ಅನ್ನೋದು ಬಹಿರಂಗವಾಗಿ ಎಲ್ಲ ಮೆಂಬರ್ ಹೇಳಿದ್ದಾರೆ. ಅದರಿಂದ ಯಾವುದೇ ಒಂದು ನಿರ್ಣಯ ಮಾಡಿದರೆ ಗ್ರಾಮ ಪಂಚಾಯತ್ 6 ತಿಂಗಳೊಳಗೆ ಸೆಕ್ಷನ್ 54 ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ರದ್ದು ಮಾಡುವ ಅಧಿಕಾರ ಅವರಿಗೆ ಇದೆ. ಹಾಗಾಗಿ ನಾನು ಇಲ್ಲಿದ್ದ ಸದಸ್ಯರ ಹತ್ರ ಮಾತಾಡಿದ್ದೇನೆ, ಅವರು 8 ಜನ ಸಹಿ ಹಾಕಿ ಕೊಟ್ಟಿದ್ದಾರೆ ಇಲ್ಲಿದ್ದವರು. ಏನಂತ ಹೇಳಿದರೆ ಅಭಿವೃದ್ಧಿ ಅಧಿಕಾರಿಯವರಿಗೆ ಈಗ ನಿಮ್ಮ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಮನವಿ ಕೊಡ್ತಾರೆ. ಏನಂತ ಹೇಳಿದರೆ ಈ ಪಿಶ್ಮಿಲ್ಲಿಗೆ ಏನು ಪರವಾನಗಿ ನೀಡಿದ್ದಾರೆ ಅದನ್ನು ರದ್ದುಪಡಿಸುವಾಗ ವಿಶೇಷ ಸಾಮಾನ್ಯ ಸಭೆ ಕರೀರಿ ಅಂತೇಳಿ ಗ್ರಾಮ ಪಂಚಾಯತ್ ಸದಸ್ಯರೇ ಅರ್ಜಿ ಕೊಡ್ತಾ ಇದ್ದಾರೆ. ಪಿ ಡಿ ಅವರು ಸಹ ಒಪ್ಕೊಂಡಿದ್ದಾರೆ, ಅವ್ರು ಹೇಳ್ಬೋದು. ಅವರು ದಿನಾಂಕ 20 ತಾರೀಕಿಗೆ ಮಧ್ಯಾಹ್ನ ವಿಶೇಷ ಸಭೆಯನ್ನು ಕರೀತಾರೆ, ಅದು ಅಜೆಂಡಾದಲ್ಲಿ ಇಟ್ಟು ಕರಿತೇನೆ ಅಂತ ಹೇಳಿದ್ದಾರೆ. ಏನಂತ ಹೇಳಿದರೆ ಪಿಶ್ಮಿಲ್ಲಿಗೆ ಈಗಾಗಲೇ ಕೊಟ್ಟ ಪರವಾನಗಿ ರದ್ದುಪಡಿಸುವ ಕುರಿತು ಅಂದರೆ ರದ್ದುಪಡಿಸುವ ಅಧಿಕಾರ ಕಾಯ್ದೆಬದ್ಧವಾಗಿದೆ. ಇದೊಂದು ಕೆಲಸ ಗ್ರಾಮ ಪಂಚಾಯತ್ ಮಾಡಿದರೆ ಒಂದು ವೇಳೆ ಸಾಮಾನ್ಯ ವಿಶೇಷ ಸಭೆಯಲ್ಲಿ ಪಿಶ್ಮಿಲ್ಲಿಗೆ ಪರವಾಗಿದ್ದವರು ಸಹ ಅಭಿಪ್ರಾಯ ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಬೇರೆ ಬೇರೆ ಕಾರಣಗಳಿಗಿದ್ದರೆ, ಅಥವಾ ವಿರೋಧ ಇದ್ದವರು ವಿರೋಧ ಪಡಿಸಲಿಕ್ಕೆ ಅವಕಾಶ ಇದೆ. ಆದರೆ 8 ಜನ ಸದಸ್ಯರು ಸಹಿ ಹಾಕಿ ಕೊಟ್ಟಿದ್ದರಿಂದ ಅಧ್ಯಕ್ಷರು ಸಭೆ ಕರೀಲಿಕ್ಕೆ ಒಪ್ಕೊಂಡಿದ್ದಾರೆ, ಸಭೆ ಕರೀತಾರೆ. ಆ ಸಭೆಯಲ್ಲಿ ನಿಮ್ಮ ಪರವಾದ ತೀರ್ಮಾನ ಆಗ್ತದೆ ಅನ್ನುವಂಥದ್ದು ದೃಢವಾದ ಅಭಿಪ್ರಾಯ ನನ್ನಲ್ಲಿದೆ. ಯಾಕಂತ ಹೇಳಿದ್ರೆ ಎಲ್ಲ ಇಲ್ಲಿದ್ದವರು ಎಲ್ಲರೂ ಮುಖಂಡಿದ್ದಾರೆ, ಅವರೆಲ್ಲರೂ ನಿಮ್ಮ ಪರವಾಗಿ ಅದು ರದ್ದುಪಡಿಸೋಣ ಅಂತ ಹೇಳ್ತಾ ಇದ್ದಾರೆ, ರದ್ದಾಗ್ತದೆ. ಆದ್ದರಿಂದ ಒಂದು ಹಂತದಲ್ಲಿ ಗ್ರಾಮ ಪಂಚಾಯತಿಯಿಂದ ಏನು ನಿಮ್ಗೆ ಅನ್ಯಾಯ ಆಗಿದೆ ಅಂತ ಭಾವನೆ, ಅದು ಸರಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಸರಿಯಾಗಿದೆ ಅಂತ ಸರಿ ನಿರ್ಣಯ ಮಾಡಿ ರದ್ದು ಮಾಡ್ತಾರೆ. ಪಿ ಡಿ ಅವ್ರ ಹತ್ರ ಈಗಾಗಲೇ ಮಾತಾಡಿದ್ದೀವಿ, ಏನು ನಿರ್ಣಯ ಮಾಡಿ ರದ್ದು ಆದರೆ ಆ ರದ್ದತಿಯಾದ ಆದೇಶವನ್ನು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಈ ದಿನಾಂಕ ಇದ್ದಷ್ಟು ನೀಡಿದ ಅನುಮತಿ ಪತ್ರ ರದ್ದುಪಡಿಸಿ ಅಂತೇಳಿ ಪರಿಸರ ಇಲಾಖೆಗಿರ್ಬೋದು, ಆರ ಇಲಾಖೆಗಿರ್ಬೋದು, ಅರಣ್ಯ ಇಲಾಖೆಗೆ ಎಲ್ಲ ಇಲಾಖೆಗಳು ಬರೆಯುವಂಥ ಜವಾಬ್ದಾರಿ ಅಭಿವೃದ್ಧಿ ಅಧಿಕಾರಿ ಇರ್ತದೆ, ಅವ್ರು ಮಾಡ್ತಾರೆ. ಯಾಕಂದರೆ ಆಡಳಿತ ಮಂಡಳಿ ಹೇಳಿದ ಕೆಲಸವನ್ನು ಒಬ್ಬ ಅಧಿಕಾರಿಯಾಗಿ ಅವ್ರು ಮಾಡ್ತಾರೆ. ಆದ್ದರಿಂದ ಪಂಚಾಯತ್ ಮೇಲೆ ನಿಮ್ದು ಯಾವುದೇ ಪ್ರತಿಭಟನೆ ಇನ್ನು ಅಗತ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಇನ್ನು ಕಲ್ಲು ಕ್ವಾರಿಗೆ ಸಂಬಂಧಪಟ್ಟಾಗಿ ಗ್ರಾಮ ಪಂಚಾಯತಿ ಯಾವುದೇ ಅಧಿಕಾರಗಳು ಇರುವುದಿಲ್ಲ, ತಾವು ತಿಳ್ಕೊಳ್ಬೇಕು. ಇವರಿಗೆ ನಿಲ್ಲಿಸಲಿಕ್ಕೆ ಮಾಡಲಿಕ್ಕೆ ಏನು ಅಧಿಕಾರ ಇರುವುದಿಲ್ಲ. ನೀವು ಅರ್ಜಿ ಕೊಟ್ಟರೆ ನೀವು ಕೊಟ್ಟ ಅರ್ಜಿಯನ್ನು ಗಣಿಗಾರಿಕೆ ಬರೀಬಹುದು. ಪಂಚಾಯತ್ನವರು ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದಾರೆ ಅಂತೇಳಿ, ಇನ್ನು ಅದು ಆ ಗಣಿಗಾರಿಕೆ ನಡೆದ ಪ್ರದೇಶ ಅರಣ್ಯವೋ ಕಂದಾಯವೋ ಅಂತೇಳಿ ಪರಿಶೀಲನೆ ಮಾಡಲಿಕ್ಕೆ ನಮ್ಮ ತಹಶೀಲ್ದಾರ್ ಇದ್ದಾರೆ. ಅವರು ಅವ್ರದ್ದೇ ಇಲಾಖೆ ಅಂದರೆ ಅವ್ರು ಹೇಳ್ಬೋದು ನಿಮಗೆ. ಅವ್ರದ್ದು ಇಲಾಖೆ ಅಂದರೆ ಅವ್ರು ಕ್ರಮ ಕೈಗೊಳ್ಳೋದು, ಇಲ್ಲಿಗಲ್ಲಿ ಇದ್ದುದಿದ್ರೆ ಇಲ್ಲಿಗಲ್ಲಿ ಇಲ್ಲದೇ ಇದ್ರೆ ಅವ್ರಿಗೆ ಏನು ಮಾಡಲಿಕ್ಕಾಗಲ್ಲ, ಕಾನೂನುಬದ್ಧವಾಗಿ ಇದು ನೋಡ್ಬೋದು. ಇನ್ನು ಅರಣ್ಯ ಇಲಾಖೆಯವರು ರೆಗ್ಯುಲರ್ ಫಾರೆಸ್ಟರ್ ಬಂದಿದ್ದಾರೆ, ಬಹುತೇಕ ಅದು ರೆಗ್ಯುಲರ್ ವ್ಯಾಪ್ತಿ ಬರುವುದಿಲ್ಲ ಅಂತ ನನ್ನ ಭಾವನೆ. ಅವ್ರು ಮಾತಾಡ್ಬೋದು ಏನಂತೆ ಬರುವುದಿಲ್ಲ ಅಂತ ನನ್ನ ಭಾವನೆ. ಅದಕ್ಕೆ ಆನ್ಸರೇಬಲ್ ವೈಲ್ಡ್ ಲೈಫ್ ಅವರೇ ಇರ್ಬೋದು. ಬಹುಶಃ ನಾನೊಂದು ಅವರ ವನ್ಯಜೀವಿ ಇಲಾಖೆಯ ಒಂದು ಈ ಫ್ಯಾಕ್ಟ್ರಿ ಮಾಡೋರು ಕೊಟ್ಟ ಅರ್ಜಿಗೆ ಅವ್ರ ಉತ್ತರ ನೋಡಿದೆ ನಾನು. ಇದು ಇಕೋಝೋನ್ ಏರಿಯಾದೊಳಗೆ ಬರುವಂಥದ್ದು, ಅನುಮತಿ ಕೋರಿ ಅರ್ಜಿ ಕೊಟ್ಟಾಗ ಇಕೋಝೋನ್ ಏರಿಯಾದಕ್ಕೆ ಬರುವಂಥದ್ದು, ಆದ್ದರಿಂದ ಇಲ್ಲಿ ಅಭಯಾರಣ್ಯ ವ್ಯಾಪ್ತಿಗೆ ಬರುತ್ತದೆ ಅಂತ ಅಂತ ಬರೆದಿದ್ದಾರೆ ವಿನ ಇದು ನೀವು ಇಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಬರಲಿಲ್ಲ. ಅವರ ಉದ್ದೇಶ ನಮ್ಗೆ ಅರ್ಥ ಆಗೋದಿಲ್ಲ, ಯಾವುದೋ ಒತ್ತಡ ಇರ್ಬೋದೇನೋ. ಇಕೋಝೋನ್ ವ್ಯಾಪ್ತಿ ಬರೋದಿದ್ರೆ ಇಲ್ಲಿ ಪತ್ರಿಕಾ ಮಿತ್ರರು ಬಹಳಷ್ಟು ಜನ ಇದ್ರು. ಇಕೋಝೋನ್ ವ್ಯಾಪ್ತಿ ಬರೋದ್ರೆ ಕೈಗಾರಿಕೆ ಮಾಡಲಿಕ್ಕೆ ಅನುಮತಿ ಕೊಡಲಿಕ್ಕೆ ಅರಣ್ಯ ಇಲಾಖೆಗೆ ಅಧಿಕಾರನೇ ಇಲ್ಲ. ಅದು ಅವರ ಇದನ್ನು ಜೆರಾಕ್ಸ್ ಕೊಟ್ಟಿದ್ದಾರೆ ಪಿ ಡಿ ಅವರಿಗೆ. ಇಕೋಝೋನ್ ಅಲ್ಲಿ ಕೈಗಾರಿಕೆ ಮಾಡಲಿಕ್ಕೆ ಅನುಮತಿ ಕೊಡಲಿಕ್ಕೆ ಅವಕಾಶ ಇಲ್ಲ. ಅಯ್ಯೋ, ಎಲ್ಲರಿಗೂ ಇದು ರಾಜಕೀಯ ರಹಿತವಾದ ಹೋರಾಟ, ಪಕ್ಷ ಪಾರ್ಟಿ ಏನಿಲ್ಲ ಇದರಲ್ಲಿ. ಊರಿನ
15-20 ದಿನದಿಂದ ಇದ್ರ ಬೆನ್ನಟ್ಟೆ ಇದ್ದೀವಿ. ಮತ್ತೆ ಹಿಂದೆ ಸಹ ಇದ್ರ ಪ್ರೊಸೆಸ್ ಮಾಡಿದ್ವಿ ನಾವು, ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಸಿಕ್ಕದಿದ್ದ ಕಾರಣ ಈಗ ಊರಿನ ಜನರೆಲ್ಲ ಸೇರಿ ಧರಣಿ ಕೂತ್ಕೊಳ್ಳೋದಂತ ಅಭಿಪ್ರಾಯ ಮಾಡಿ ಎಲ್ಲ ಸೇರಿ ಇಲ್ಲಿ ಕೂತ್ಕೊಳ್ಳೋದು. ಫೈನಲಿ ಬೇಡಿಕೆ ಸರ್ ಏನಂತ ಹೇಳಿದ್ರೆ, ಇದು ನಮ್ಗೆ ಫಿಶ್ಮಿಲ್ ಅನ್ನೋದು ಸ್ಟಾಪ್ ಆಗ್ಬೇಕು, ಆ ಲೈಸೆನ್ಸ್ ಅನ್ನು ಅವರು ರದ್ದುಗೊಳಿಸಬೇಕು. ಮತ್ತೆ ಹಾಗೆ ಅಂತ ಹೇಳಿದ್ರೆ ಇದೆಲ್ಲರೂ ಗಣಿಗಾರಿಕೆ ಮಾಡ್ತಾ ಇದ್ದು ಹೀಗೆ ಕಂಟಿನ್ಯೂ ಆದರೆ ಗುಡ್ಡ ಕುಸಿತದ ಸಮಸ್ಯೆ ಇದೆ ಸರ್ ನಮಗೆ. ಈ ಸುತ್ತ ಒಂದು 3-4 ಊರು ಬರ್ತದೆ ಈ ಸರೌಂಡ್ ಅಲ್ಲಿ, ಅದೆಲ್ಲರೂ ಗುಡ್ಡ ಕುಸಿದ್ರೆ ಅಷ್ಟು ಜನರಿಗೆ ಸಾರ್ವಜನಿಕರಿಗೆ ಬದುಕು ತುಂಬ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಮನೆನೂ ಅಡಿಯಾಗ್ಬೋದು, ಇಲ್ಲ ಅವ್ರ ಜೀವನ ಹೋಗ್ಬೋದು. ಅದಕ್ಕಿಂತ ನಮ್ಗೆ ಆದಷ್ಟು ಬೇಗ ಇದನ್ನು ಸ್ಟಾಪ್ ಮಾಡ್ಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ ಸರ್. ತಮ್ಮ ಹೆಸರು ಹೇಳಿ ಸರ್. ಜಗದೀಶ್ ಅಂತ. ಇಲ್ಲೇ ಲೋಕಲ್. ಲೋಕಲ್ ಸರ್. ಅಂದ್ರೆ ನಾವು ಎಲ್ಲರಿಗೂ ಪ್ರತಿಯೊಂದು ಇಲಾಖೆಗೂ ಮನವಿ ಕೊಟ್ಟಿದ್ವಿ ಸರ್. ಹೋಗಿ ಕೊಟ್ಟಾಗ ಅವರು ನಾವು ಬರ್ತೀವಿ, ಸ್ಥಳ ನೋಡಿ ಆಮೇಲೆ ಇದು ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಗಣಿಗಾರಿಕೆಯವರಿಗೆ ಯಾವುದೇ ಇದು ಸಿಕ್ಕಿಲ್ಲ, ಅಂದರೆ ವರದಿ ಸಿಕ್ಕಿಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ರು. ಆ್ಯಕ್ಚುಲಿ ಅರಣ್ಯ ಇಲಾಖೆಗಳಿಂದನೇ 15 ಲೆಟ್ರ್ ಹೋಗಿದೆ ಸರ್, 15 ಲೆಟ್ರ್ ಹೋಗಿದೆ. ಮತ್ತೊಂದು ಕೆಲವೊಂದು ಕಾಪಿ ನಾನು ನಿಮ್ಗೆ ಕೊಡ್ತೀನಿ, ಅದು ನಮ್ಮ ಹತ್ರ ಜೆರಾಕ್ಸ್ ಕಾಪಿ ಇದೆ. ಅದರಿಂದ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಅವರು, ಈ ಸ್ಪಾಟಿಗೆ ಕೂಡ ಬಂದಿಲ್ಲ. ಮತ್ತು ನಾವು ಸಹ ತುಂಬ ಮನವಿಯನ್ನು ಕೊಟ್ಟಿದ್ವಿ, ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಕಾಲ್ ಸೆಂಟರ್ ರಿಜಿಸ್ಟರ್ ಮಾಡಿದ್ವಿ, ಅದ್ರ ಪರವಾಗೂ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಮತ್ತೇನಂತ ಹೇಳಿದ್ರೆ, ಇಲ್ಲಿ ಫಿಶ್ ಫ್ಯಾಕ್ಟ್ರಿ ಮಾಡೋದಾಗಿ ನಿರ್ದೇಶಿಸಿದ್ರು. ಫಿಶ್ ಫ್ಯಾಕ್ಟ್ರಿ ಮಾಡಿದ್ರೆ ನಮ್ಮ ಸಮಸ್ಯೆ ಇಲ್ಲಿ ಕೆಳಗಡೆ ಲೋಕಲ್ ಜನರು ಇರ್ಬೋದು, ತುಂಬ ಜನ ಇದ್ರು. ಮತ್ತು ಇಲ್ಲಿಂದ ನೀರು ಹರಿದು ಹೋಗೋದನ್ನು ಕೆಳಗಡೆ ಜನರು ಅದನ್ನ ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೆ ಯೂಸ್ ಮಾಡ್ತಾರೆ. ಸಾಧಾರಣ ಒಂದು ಏಪ್ರಿಲ್ ಎಂಡ್ ತನಕ ಈ ನೀರು ಕೆಳಗಡೆ ಹೋಗುತ್ತೆ, ಈ ಗುಡ್ಡ ಮೇಲಿಂದ ನೀರು ಕೆಳಗಡೆ ಹೋಗುತ್ತೆ. ಆ ನೀರು ಯೂಸ್ ಮಾಡಿ ಇವರೆಲ್ಲರೂ ಫಿಶ್ ಫ್ಯಾಕ್ಟ್ರಿ ಮಾಡಿದ್ರೆ ಅದೇ ತ್ಯಾಜ್ಯ ವಸ್ತುಗಳು ಆ ನೀರಿಗೆ ಸೇರಿದ್ರೆ ಪಾಪ ಆ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ. ಆಲ್ರೆಡಿ ಈಗ ನಮ್ಮಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇದೆ. ಇವರೆಲ್ಲರೂ ಇದನ್ನ ಈ ಥರ ಮಾಡಿದರೆ ತುಂಬ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಮತ್ತು ಮುಂದಿನ ಜನಾಂಗಕ್ಕೆ ನಮ್ಮ ಮಕ್ಕಳ ಕಾಲದಲ್ಲಿ ಇರ್ಬೋದು, ಆ ಕಾಲದಲ್ಲಿ ನಮ್ಗೆ ಸಿಕ್ಕಬಟ್ಟೆ ಎಫೆಕ್ಟ್ ಬೀಳುತ್ತಂತ ನಾವೀಗ ಮುಂಜಾಗ್ರತರಾಗಿದ್ವಿ. ಮುಂಜಾಗ್ರತೆ ಅಂದರೆ ಪಂಚಾಯತಿಯಿಂದ NOCಯನ್ನು ಕೊಟ್ಟಿದ್ವಿ. ನಾವು ಯಾವುದೇ ಥರ ಅಂದರೆ ಲೈಸೆನ್ಸ್ ಕೊಡ್ಲಿಕ್ಕೆ ನಮ್ಮಿಂದ ಬರುವುದಿಲ್ಲ, NOC ಕೊಟ್ಟಿದ್ವಿ. ನಮ್ಗೆ ಅವ್ರು ಸಮರ್ಪಕ ದಾಖಲೆಗಳನ್ನು ನೀಡಿದರೆ ಆ ಕಾರಣಕ್ಕಾಗಿ ನಾವು NOC ಕೊಟ್ಟಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಯಾವ ಲೆಕ್ಕದಲ್ಲಿ ಕೊಟ್ಟರು ನಮ್ಗೆ ಯಾವುದೇ ಸಾರ್ವಜನಿಕರಿಗೆ ಯಾವುದೇ ಅದ್ರ ಬಗ್ಗೆ ತಿಳಿದಿಲ್ಲ. ಈಗ ರಾಜಕೀಯ ಕೈಗೊಂಡ ಸಪೋರ್ಟ್ ಏನಾದರೂ ಅವರಿಗೆ ಇದೆಯಾ? ಇರ್ಬೋದು ಅಂತ ಅನಿಸಿಕೆ ಸರ್. ಯಾಕಂತ ಹೇಳಿದ್ರೆ ಇಷ್ಟು ಮಟ್ಟದ ಹೋರಾಟ ನಡೀತಿದ್ರು ಯಾವುದೇ ರಾಜಕೀಯ ವ್ಯಕ್ತಿಗಳು ಇಲ್ಲಿ ಬರಲಿಲ್ಲ. ಆ್ಯಕ್ಚುಲಿ ನಮ್ಮ ಗುರುವಣ್ಣ ಬಂದಿದ್ರೆ ಒಂದು ಅವ್ರಿಗೆ ಅಂದರೆ ಶಬರಿಮಲೆ ಹೋದ ಕಾರಣದಿಂದ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು. ನಾವು ಕಾಲ್ ಮಾಡಿದಾಗ ಹೇಳಿದರು. ಮತ್ತು ಯಾವುದೇ ಥರ ವ್ಯಕ್ತಿಗಳ ಸಪೋರ್ಟ್ ಇಲ್ಲ ನಮಗೆ. ಯಾಕಂತ ಹೇಳಿದ್ರೆ ಈ ಗಣಿಗಾರಿಕೆ ಒಂದು ಇಮಿಡಿಯೇಟ್ ಕ್ಲೋಸ್ ಮಾಡುವಂಥ ಆಪ್ಷನ್. ಎಷ್ಟು ದಿನ ಅಕ್ರಮ ಗಣಿಗಾರಿಕೆ ಸರ್? ಅಕ್ರಮ ಗಣಿಗಾರಿಕೆ ಅಂತ ಹೇಳಿದ್ರೆ ಅವರು ಪಟ್ಟ ಸ್ಥಳ 6.5 ಎಕರೆ ಇದೆ. 6 ಎಕರೆಯನ್ನು ಹೊರತುಪಡಿಸಿ ಒಂದು 25 ಎಕರೆ ಜಾಗನ ಅಭಯಾರಣ್ಯ, ಇದು ಆ್ಯಕ್ಚುಲಿ ಮೂಕಾಂಬಿಕಾ ಅಭಯಾರಣ್ಯ ಬರುತ್ತೆ ಸರ್, ಮತ್ತು ಸೆನ್ಸಿಟಿವ್ ಏರಿಯಾ ಬರುತ್ತೆ ಸರ್. ಇದು ಇದನ್ನು ಫುಲ್ ಒತ್ತುವರಿ ಮಾಡಿಕೊಂಡು ಸಾಧಾರಣ ಫುಲ್ ಒಂದು 1.5 ವರ್ಷದಿಂದ ಫುಲ್ ಕಲ್ಲನ್ನು ಸಾಕ್ಸಿದ್ದಾರೆ, ಇಲ್ಲಿಂದ ತೆಗೆದು ಬೇರೆ ಊರುಗಳಿಗೆ ಮಾರಾಟ ಮಾಡಿದ್ದಾರೆ. ಮತ್ತು ಹಾಗೆ ಇದು ಅಭಯಾರಣ್ಯದ ಮಧ್ಯೆ ಒಂದು ರೋಡಿನ ವ್ಯವಸ್ಥೆ ಇದೆ ಸರ್. ಅಂದರೆ ಇಲ್ಲಿ ಮೊದಲಿಂದ ಯಾವುದೇ ರೋಡ್ ಇರಲಿಲ್ಲ, ಇವರು ಬಂದು ಈ ಗಣಿಗಾರಿಕೆ ಸ್ಟಾರ್ಟ್ ಮಾಡಿದ ಮೇಲೆ ರೋಡಿನ ವ್ಯವಸ್ಥೆಯನ್ನು ಮಾಡ್ಕೊಂಡು ನೀವು ನೋಡಿರ್ಬೋದು ಈಗ ಬರ್ತಾ. ಹಾಗೆ ಅದನ್ನು ಫುಲ್ ಮರ ಇದೆ ಸರ್, ಆಚೆ ಈಚೆ ಯಾವ ಕಡೆ ಮರ ಇದ್ದಿತ್ತು ಅದೇ ಥರ ರೋಡಿಂದ ಅಲ್ಲಿಂದ ಇಲ್ಲಿಗೂ ಮರ ಇದೆ. ಆ ಮರ ಪೂರನ್ನು ಕಟಿಂಗ್ ಮಾಡಿದ್ದಾರೆ, ಕಟಿಂಗ್ ಮಾಡಿ. ಮತ್ತು ಈ ಲೋಕಲ್ ಒಂದು ಮೊದಲು ಒಂದು 3-4 ವರ್ಷದ ಹಿಂದೆ ಇಲ್ಲೊಂದು 2 ಮನೆ ಇದ್ದಿತ್ತು, ಆ ಮನೆಯವರ ಕೆಳಗಡೆ ಹೋಗಲಿಕ್ಕೆ ದಾರಿ ಇರಲಿಲ್ಲ. ದಾರಿ ಇಲ್ಲದಿದ್ದ ಕಾರಣಕ್ಕೋಸ್ಕರ ಅವರಿಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗ್ತಿರಲಿಲ್ಲ. ಹಾಗಾಗಿ ಅವರು ಇಲ್ಲಿಂದ ಮನೆಯನ್ನು ಖಾಲಿ ಮಾಡಿ ಬೇರೆ ಕಡೆ ಜಾಗ ಈ ಜಾಗವನ್ನು ಸೇಲ್ ಮಾಡಿ ಅವ್ರು ಬೇರೆ ಕಡೆ ಮನೆಯನ್ನು ಕಟ್ಸ್ಕೊಂಡಿದ್ದಾರೆ. ಈಗ ಅವ್ರಿಗೆ ಸಿಕ್ಕಿದ್ದಂಥ ಒಂದು ರೋಡಿನ ವ್ಯವಸ್ಥೆ ಇಲ್ಲಿ ಈಗ ಹೇಗೆ ಸಿಕ್ತು ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಸರ್. ಸಮಸ್ತ ಗ್ರಾಮಸ್ಥರ ನಮ್ಮದೊಂದು ಪ್ರಶ್ನೆ. ನೀವೀಗ ಅಧಿಕಾರಿಗಳ ಮನೆ ಕೊಟ್ಟಿದ್ದೀರಿ. ಬೆಳ್ಳಾಲ ಮತ್ತು ಕೆರಾಡಿ ಕುಳ್ಳಂಬಳ್ಳಿ ಗ್ರಾಮಸ್ಥರು ಒಂದು ಮನವಿ ಕೊಡಲಿಕ್ಕಾಗಿ 150 ಜನ ಪಂಚಾಯಿತಿ ಮುಂದೆ ಸೇರಿ
ಅದು ಏನಂತ ವಿಷಯ ಅಂತ ಹೇಳಿದ್ರೆ, ಕೆರಾಡಿ ಗ್ರಾಮ ಪಂಚಾಯತಿಯ ಮೋಲ್ಟು ವಾರ್ಡಿನಲ್ಲಿ ಅಭಯಾರಣ್ಯ ಒತ್ತುವಡಿ ಮಾಡಿದ್ದಾರೆ, ಮತ್ತು ಅದನ್ನು ಅಕ್ರಮ ಗಣಿಗಾರಿಕೆ ಮತ್ತು ಅಕ್ರಮವಾಗಿ ಮರದ ಸಾಗಾಟ ಮಾಡಿದ್ದಾರೆ, ಮತ್ತು ಮೀನಿನ ಕಾರ್ಖಾನೆಯನ್ನು ಮಾಡಿದ್ದಾರೆ, ಅದು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತೇಳಿ. ನಾವು ಹಾಗಾಗಿ ಅದನ್ನು ಮೀನಿನ ಕಾರ್ಖಾನೆಗೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಪಂಚಾಯಿತಿಯಿಂದ, ಅದನ್ನು ಇದು ಕ್ಯಾನ್ಸಲ್ ಮಾಡಬೇಕು, ರದ್ದು ಮಾಡಬೇಕು. ಹಾಗಾಗಿ 150 ಜನ ಪಂಚಾಯಿತಿ ಮುಂದೆ ಸೇರಿರುವಂಥದ್ದು. ಅದನ್ನು ನಾನು ಸ್ವೀಕಾರ ಮಾಡೋಕ್ಕೆ ಬಂದಾಗ, ಇಲ್ಲ ನೀವು ಸ್ಪಾಟ್ ಕೂಡ ನೋಡಿ ಹೋಗಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸ್ಪಾಟಿಗೆ ಸಹ ನಾನು ಭೇಟಿ ನೀಡಿದ್ದೇನೆ. ಇದರಲ್ಲಿ ಇಒ ಅವರು ಬೇಕಾಗ್ತದೆ, ಇದು ಪಂಚಾಯಿತಿಯಿಂದ ಪರ್ಮಿಷನ್ ಆಗಿರುವಂಥದ್ದು. ಹಾಗಾಗಿ ಇದನ್ನು ಡಿ ಸಿ ಅವ್ರ ಗಮನಕ್ಕೂ ತರ್ತೇನೆ, ಮತ್ತು ಈಗ ಮತ್ತೆ ಪಂಚಾಯಿತಿಗೆ ಹೋಗಿ ಅಲ್ಲಿ ಇನ್ನೊಮ್ಮೆ ಏನು ಪಿ ಡಿ ಒ ಇದ್ದಾರೆ ಅವ್ರ ಹತ್ರ ಮಾತನಾಡಿ ಮತ್ತು ಡಿ ಸಿ ಅವ್ರ ಗಮನಕ್ಕೆ ತಂದು ಮುಂದಿನ ಮೇಲಧಿಕಾರಿಗಳಿಗೂ ಸಹ ಗಮನಕ್ಕೆ ತಂದು ಅದ್ರ ಬಗ್ಗೆ ನಾನು ಕ್ರಮ ವಹಿಸ್ತೇನೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನೆಲ್ಲ ನಡೆದಿದೆ ಅಂತೇಳಿ ಈಗ ನನಗೆ ಕಂಡು ಬರ್ತಾ ಇದೆ, ಬಟ್ ಇದು ನಾನು ಏನಿದ್ರು ಸರ್ವೆ ಮಾಡಿದ್ರೆ ಮಾತ್ರ ನನಗೆ ಗೊತ್ತಾಗ್ತದೆ ಅವ್ರದ್ದು ಪಟ್ಟ ಲ್ಯಾಂಡ್ ಯಾವುದು, ಮತ್ತು ತಾವೇನು ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ, ಅದೇನು ಪರ್ಮಿಷನ್ ತಗೊಂಡಿದ್ದಾರಾ ಏನಂತೇಳಿ ಅದ್ರ ಬಗ್ಗೆ ನಾನು ಮೈನ್ಸ್ ಅಧಿಕಾರಿಗಳಿಗೂ ಕೂಡ ನಾನು ಮಾತಾಡಬೇಕಾಗ್ತದೆ. ಹಾಗಾಗಿ ಮಾತಾಡಿದ ಮೇಲೆ ನನಗೆ ಇದ್ರದ್ದು ಏನಂತೇಳಿ ರಸ್ತೆ ಕೂಡ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಅನ್ನುವ ಆರೋಪ ಇದೆ. ಅದೇ ಅದನ್ನೇ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದೇ ಅವರ ಮೂಲಕ ಅವರ ಅಧಿಕಾರಿಗಳಿಗೆ ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಯಾರು ಸಿಬ್ಬಂದಿ ವರ್ಗ ಇದ್ದಾರೆ ಅವ್ರ ಜೊತೆ ಮಾತಾಡಬೇಕಾಗ್ತದೆ.